ಹಲೋ ಗಾಯಸ್ ಇಂಡಿಯಾ ವರ್ಸಸ್ ಶ್ರೀಲಂಕಾ ಇವತ್ತಿನ ಪಂದ್ಯಕ್ಕೆ ರಾಹುಲ್ ದ್ರಾವಿಡ್ ಅವರು ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಪ್ಲೇಯಿಂಗ್ ಲವ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಇರುತ್ತದೆ ಅದರಲ್ಲೂ ಒಂದು ದೊಡ್ಡ ಬದಲಾವಣೆ ಯಾರು ಬಂದು ಯಾರು ಹೋಗ್ತಾರೆ ಇನ್ನೆರಡು ಬದಲಾವಣೆ ಮಾಡೇ ಮಾಡ್ತಾರೆ ಬದಲಾವಣೆ ಅನಿವಾರ್ಯ ಶ್ರೀಲಂಕಾ ವಿರುದ್ಧ ಭಾರತ ತಂಡ ಗೆಲ್ಲಲೇಬೇಕಾದರೆ ಈ ಒಂದು ಬದಲಾವಣೆ ಮಾಡಲೇಬೇಕು ಒಂದಂತೂ ಪಕ್ಕಾ ಮಾಡಲೇಬೇಕು ಇನ್ನೆರಡು ಟೀಮ್ ನೋಡ್ಕೊಂಡು ಶ್ರೀಲಂಕಾ ತಂಡದ ಒಂದು ಗೇಮ್ ಪ್ಲಾನ್ ನೋಡ್ಕೊಂಡು ಮಾಡಬೇಕಾಗುತ್ತೆ ಒಂದು ಬದಲಾವಣೆ ಏನು ಒಂದು ಬದಲಾವಣೆ ಮೊದಲೇಳ ಅಥವಾ ಎರಡು ಬದಲಾವಣೆ ಮೊದಲೇಳ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಎರಡನೇ ಪಂದ್ಯ ಕೂಡ ಮುಕ್ತಾಯವಾಗಿದೆ ಫಸ್ಟ್ ಮ್ಯಾಚ್ ಇಂಡಿಯಾ ಗೆದ್ದರು ಸೆಕೆಂಡ್ ಮ್ಯಾಚ್ ಪಾಕಿಸ್ತಾನ ಗೆದ್ದರು ಇದೀಗ ಮೂರನೇ ಮ್ಯಾಚ್ ಆಗುತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ ಆದರೆ ಯಾರಪ್ಪ ಆಟಗಾರ ಎಂಟ್ರಿ ಕೊಡೋದು ಅಂದರೆ ರಾಹುಲ್ ದ್ರಾವಿಡ್ ಅವರು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಪಂದ್ಯಕ್ಕೆ ದಿನೇಶ್ ಕಾರ್ತಿಕ್ ಅವರು ಎಂಟ್ರಿ ಕೊಡಲಿದ್ದಾರೆ ಅಂತ ಯಾರ ಜಾಗಕ್ಕೆ ಅಂದರೆ ಋಷಭ್ ಪಂತ್ ಅವರ ಜಾಗಕ್ಕೆ ದಿನೇಶ್ ಕಾರ್ತಿಕ್ ಅವರು ಎಂಟ್ರಿ ಕೊಡ್ತಾರೆ ಅಂತ ಸುದ್ದಿ ಆಗ್ತಿದೆ ದಿನೇಶ್ ಕಾರ್ತಿಕ್ ಅವರು ಎಂಟ್ರಿ ಕೊಟ್ಟರೆ ತುಂಬ ಸೊಗಸಾಗಿರುತ್ತೆ ನಮ್ಮ ಬ್ಯಾಟಿಂಗ್ಳನಪ್ಪು ಜೊತೆಗೆ ಲಾಸ್ಟ್ ಟೈಮು ದೀಪ ಕೂಡ ಕೂಡ ಬೌಲಿಂಗ್ ಮಾಡಿಲ್ಲ ಅವರ ಜಾಗದಲ್ಲೂ ಕೂಡ ಎಂಟ್ರಿ ಕೊಡ್ಬೋದು ಋಷಬ್ ಪಂತ್ ಅವರ ಜಾಗದಲ್ಲೂ ಕೂಡ ಎಂಟ್ರಿ ಕೊಡ್ಬೋದು ಜೊತೆಗೆ ಯು ಜಿ ಚಹಲ್ ಅಥವಾ ರವಿ ಭೀಷ್ಣ ಜಾಗವು ಕೂಡ ಎಂಟ್ರಿ ಕೊಡ್ಬೋದು ಯು ಜಿ ಅಥವಾ ರವಿ ಭೀಷ್ಣ ಜಾಗಕ್ಕೆ ಆರ್ ಅಶ್ವಿನ್ ಅವರು ಎಂಟ್ರಿ ಕೊಡುವ ಸೂಚನೆಗಳು ಹೆಚ್ಚಾಗಿದೆ ಅಂತ ಹೇಳ್ಬೋದು ದೀಪಕ್ ಚಹಾರ್ ಅವರ ಜಾಗದಲ್ಲಿ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ದಿನೇಶ್ ಕಾರ್ತಿಕ್ ಅವರು ಬರ್ಬೋದು ಜೊತೆಗೆ ಪ್ರಮುಖ ಎಲ್ಲರೂ ಕೂಡ ಒಂದು ಪಂದ್ಯದಲ್ಲಿ ಭಾಗವಹಿಸ್ತಾರೆ ಪಾಕಿಸ್ತಾನ್ ವಿರುದ್ಧ ಯಾವ ರೀತಿ ಟೀಮ್ ಇತ್ತೋ ಅದೇ ಟೀಮನ್ನು ತರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ರವೀಂದ್ರ ಜಡೇಜಾ ಅವರ ಜಾಗದಲ್ಲಿ ಆರ್ ಅಶ್ವಿನ್ ತಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ನಿಮ್ಮ ಪ್ಲೇಯಿಂಗ್ ಲೆವೆನ್ ಕಮೆಂಟ್ ಮಾಡ್ತಾ ಬನ್ನಿ ಇವತ್ತು ಇಂಪಾರ್ಟೆಂಟ್ ಪಂದ್ಯವನ್ನು ಗೆಲ್ಲೋದು ಯಾರು ಅಂತ ಕೂಡ ಹೇಳಿ ವಿಡಿಯೋ ಇಷ್ಟದಲ್ಲಿ Like muddy.